ಇದು ಜೀರಿಗೆ ಮೆಣಸಿನ ಗಿಡ ಸಾಮಾನ್ಯಕ್ಕೆ ಮಲೆನಾಡಲ್ಲಿ ಅದಾಗೆ ಬಿದ್ದು ಹುಟ್ಟುವಂಥದ್ದು ಬಹಳ ಖಾರ ಎರಡು ಹಸಿ ಮೆಣಸು ಹಾಕೋ ಬದಲು ಒಂದು ಜೀರಿಗೆ ಮೆಣಸು ಹಾಕ್ಬೋದು ಆದರೆ ಅಡುಗೆ ಒಂದು ರುಚಿ ಕೊಡುತ್ತೆ ಯಾವುದೇ ಉಪ್ಪಿನಕಾಯಿಗೆ ಜೀರಿಗೆ ಮೆಣಸು ಅಥವಾ ಸೂಜಿ ಮೆಣಸು ಇದ್ರೆ ರುಚಿನೇ ಬರಲ್ಲ ಈಗ ಇದರ ರುಚಿ ನೋಡಿ ಪೇಟೆಲ್ ಸಹಿತ ಒಂದೊಂದು ಗಿಡ ನೆಟ್ಟು ಬೆಳೆಸ್ಕೊತಾರೆ ಹಣ್ಣನ್ನು ಪಕ್ಷಿಗಳು ತಿಂದು ಬೀಜ ಉದುರಿಸಿರ್ತವೆ ಅದರಿಂದ ಗಿಡಗಳು ಅದಾಗೆ ನ್ಯಾಚುರಲ್ಲಾಗಿ ತೋಟಗಳಲ್ಲಿ ಕಾಡುಗಳಲ್ಲಿ ಹುಟ್ಟಿ ಬೆಳೆಯುತ್ತೆ ಮಾರ್ಕೆಟಲ್ಲೂ ಈ ಜೀರಿಗೆ ಮೆಣಸು ಸಿಗುತ್ತೆ ಕೆ ಜಿಗೆ ಒಂದು ಸಾವಿರ ರೂಪಾಯಿ ರೇಟ್ ಇದೆ ನಾನು ಇದನ್ನು ಕಾಯಂ ಉಪಯೋಗಿಸ್ತೀನಿ ನಮ್ಮನೇಲಿ ಹಸಿ ಮೆಣಸು ಉಪಯೋಗಿಸಿದ್ರೆ ತುಂಬ ಗ್ಯಾಸ್ಟ್ರಿಕ್ ಆಗ್ತಿತ್ತು ಎಲ್ರಿಗೂ ಈಗ ಇದು ಉಪಯೋಗ್ಸೋಕೆ ಶುರು ಮಾಡಿದ ಮೇಲೆ ಗ್ಯಾಸ್ಟ್ರಿಕ್ಕೇ ಇಲ್ಲ ಇದು ಹೇಗೆ ಉಪಯೋಗಿಸೋದು ಅಂತ ನಾನು ನಿಮಗೆ ವಿಡಿಯೋ ಸಮೇತ ತೋರಿಸ್ತೀನಿ ಇದಕ್ಕೇನು ಅಂತ ಆರೈಕೆನೂ ಬೇಡ ಗೊಬ್ಬರ ಸಹಿತ ಹಾಕೋದು ಬೇಡ ಒಂದು ಗಿಡ ಇದ್ರೆ ಸಾಕು ವರ್ಷ ಇಡೀ ಮೆಣಸು ಬಿಡುತ್ತೆ ಮಲೆನಾಡಲ್ಲಿ ಈ ಕಾಯಿಗಳನ್ನ ಕಾಗೆ ಮತ್ತು ನವಿಲು ಕಂಡ್ರೆ ಬಿಡೋದೇ ಇಲ್ಲ ಅಷ್ಟು ತಿಂದಾಕ್ಬಿಡ್ತವೆ ಈ ಕಾಯಿಗಳು ಬೆಳೆದ ಮೇಲೆ ಮಲೆನಾಡಲ್ಲಿ ಚೆನ್ನಾಗಿ ಒಣಗಿಸಿ ಇಟ್ಕೊಳ್ತಾರೆ ಗಿಡದಲ್ಲಿ ಹಸಿ ಜೀರಿಗೆ ಮೆಣಸು ಹಣ್ಣಾದಾಗ ಇದನ್ನ ಏನು ಮಾಡ್ಬೋದು ಹೇಗೆ ಇಡಬಹುದು ಅನ್ನೋದನ್ನ ನಾನು ನಿಮಗಿಲ್ಲಿ ಹೇಳ್ತೀನಿ ಇದನ್ನ ಎಷ್ಟು ದಿವಸ ಬೇಕಾದರೂ ಇಟ್ಕೊಳ್ಳೋದು ಹೇಗೆ ಅನ್ನೋದನ್ನು ಇಲ್ಲಿ ನೋಡಬಹುದು ಈಗ ನೋಡಿ ಒಂದು ಬೌಲಷ್ಟು ನಾನು ಜೀರಿಗೆ ಮೆಣಸಿನ ಕಾಯಿ ಮತ್ತು ಹಣ್ಣು ಎರಡು ಇಟ್ಕೊಂಡಿದ್ದೀನಿ ಈ ಮಿಕ್ಸಿ ಜಾರಿಗೆ ಹಾಕಿ ಒಂದು ಸರಿ ಜರ್ರ ಅನಿಸ್ತೀನಿ ನೋಡಿ ಈಗ ಪೇಸ್ಟ್ ಆಗಿದೆ ಈಗ ಈ ಪೇಸ್ಟನ್ನು ಸ್ಪೂನಲ್ಲಿ ತೆಗೆದು ಒಂದು ಬಾಕ್ಸಿಗೆ ಹಾಕೋತೀನಿ ಕೈಯಲ್ಲಿ ಮುಟ್ಟಕ್ಕೆ ಹೋಗಬಾರ್ದು ತುಂಬ ಕೈ ಉರಿ ಶುರುವಾಗ್ಬಿಡುತ್ತೆ ಖಾರ ಜಾಸ್ತಿ ಆದ್ದರಿಂದ ಈಗ ನಾನು ಪುಡಿಯಾದ ಪೇಸ್ಟನ್ನ ಒಂದು ಬಾಕ್ಸಿಗೆ ಹಾಕಿಟ್ಟಿದ್ದೀನಿ ಅರ್ಧ ಸ್ಪೂನಷ್ಟು ಗೋಲ್ಡ್ ವಿನರ್ ಹಾಕಿದ್ದೀನಿ ಕೊಬ್ಬರಿ ಎಣ್ಣೆ ಹಾಕಿದರೆ ಕಂದ್ರ ಆಗ್ಬಿಡುತ್ತೆ ಹಾಳಾಗುತ್ತೆ ಆಮೇಲೆ ಅರ್ಧ ಸ್ಪೂನು ಲಿಂಬೆ ರಸ ಹಾಕ್ತೀನಿ ಈ ಥರ ಪೇಸ್ಟ್ ಮಾಡಿಟ್ಟು ಕೊಂಡ್ರೆ ತುಂಬ ದಿವಸದವರೆಗೂ ಬರುತ್ತೆ ನೀವು ಯಾವುದೇ ಅಡುಗೆ ತೊಗೊಳ್ಳಿ ಹಸಿ ಮೆಣಸು ಉಪಯೋಗಿಸೋದು ಎಲ್ಲದಕ್ಕೂ ಇದು ಹಾಕ್ಬೋದು ಬಹಳ ರುಚಿ ಒಗ್ಗರಣೆಗೆ ಹಾಕಿಬಿಟ್ರೆ ಸರಿ ಒಂದು ಗಿಡ ತಗೊಂಡು ಪಾಟಲ್ ಹಾಕಿ ನೆಟ್ಕೊಂಡ್ರೆ ವರ್ಷ ಇಡೀ ಜೀರಿಗೆ ಮೆಣಸು ನಮಗೆ ಸಿಗುತ್ತೆ ಈಗ ನಾನು ಈ ಬಾಕ್ಸಿಗೆ ಮುಟ್ಲು ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಹಸಿ ಜೀರಿಗೆ ಮೆಣಸನ್ನ ನಾನು ಯಾವ ರೀತಿ ಇಟ್ಕೊಬೋದು ಅಂತ ನಿಮಗಿಲ್ಲಿ ವೀಡಿಯೋ ಸಮೇತ ತೋರಿಸಿದ್ದೀನಿ ನಾವು ಊರಿಗೆ ಹೋದರೆ ಮೊದಲು ನೋಡದೆ ಜೀರಿಗೆ ಮೆಣಸಿನ್ಕಾಯಿ ಗಿಡ ಎಲ್ಲಿದೆ ಎಷ್ಟು ಕಾಯಿ ಕುಯ್ಕೊಂಬರ್ಬೋದು ಅಂಥೇಳಿ ತೋಟಕ್ಕೆ ಓಡೋಗ್ಬಿಡ್ತೀವಿ ನಾವು ಸರಿ ಜೀರಿಗೆ ಮೆಣಸು ಉಪಯೋಗ್ಸೋಕ್ಕೆ ಶುರು ಮಾಡಿದರೆ ಮತ್ತೆ ಹಸಿ ಮೆಣಸನ್ನು ಯಾವುದಕ್ಕೂ ಹಾಕಬೇಕು ಅಂತ ಅನ್ಸೋದೇ ಇಲ್ಲ ಅಷ್ಟು ಟೇಸ್ಟ್ ಇರುತ್ತೆ ಮತ್ತು ಆರೋಗ್ಯದಲ್ಲಿ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ ಇದು ಕುಡಿನ ಉಪಯೋಗಿಸಿ ರುಚಿ ರುಚಿಯಾದ ತಂಬಳಿ ಸಹಿತ ಮಾಡೋಕ್ಕೆ ಬರುತ್ತೆ ಏನಾದರೂ ದೇಹದಲ್ಲಿ ಗಾಯ ಆದಾಗ ಅಥವಾ ನಂಜಿಗೆ ಸಂಬಂಧಪಟ್ಟಂಗೆ ಕಜ್ಜಿ ಆದಾಗ ಈ ಜೀರಿಗೆ ಮೆಣಸಿನ ಎಣ್ಣೆ ಮಾಡಿ ಸುತ್ತಲೂ ಹತ್ತಿದ್ರು ಅವಾಗ ಆಗ್ತಿತ್ತು ಇದು ಔಷಧಿಯ ಗುಣ ಸಹಿತ ಇದು ಹೊಂದಿದೆ ಹಾಗೆ ಬಿದ್ದು ಹುಟ್ಟುವ ಒಂದು ಸ್ವಾಭಾವಿಕವಾದ ಸಸ್ಯ ಇದು ಅಂತ ಹೇಳ್ಬೋದು ನಮ್ಮ ಮಲೆನಾಡಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಬೇಕು ಅಂದರೆ ಈ ಜೀರಿಗೆ ಮೆಣಸು ಬೇಕೇ ಬೇಕು ನೀವು ಸಹ ಮನೆಯಲ್ಲಿ ಒಂದು ಜೀರಿಗೆ ಮೆಣಸಿನ್ಕಾಯಿ ಗಿಡ ನೆಟ್ಕೊಂಡು ಅದರ ಕಾಯಿಗಳನ್ನೆಲ್ಲ ಹೀಗೆ ಉಪಯೋಗಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ